ನನ್ನ ಹೆಸರು ಗುರುಮೂರ್ತಿ ಅಂತ. ಫಸ್ಟ್ ಟೈಮ್ ಮೇಡಮ್ಗೆ ಒಂದು ಆ್ಯಕ್ಷನ್ ಸಿನಿಮಾ ಅಂತ ನಾವು ಒಂದು ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಿ ಸರ್. ಇದು ಸೋಷಿಯಲ್ ಅವೇರ್ನೆಸ್ ತುಂಬ ಇದೆ ಸಿನಿಮಾದಲ್ಲಿ, ಕಂಟೆಂಟ್ ಇದೆ. ಸೊ ಒಂದು ಆ್ಯಕ್ಷನ್ ಸಿನಿಮಾ ಸರ್, ಇದು ಆ್ಯಕ್ಷನ್ ಅನ್ನೋಕೆ ಕಂಟೆಂಟ್ ಬೇಸ್ಡ್ ಅಂತ ಸಿನಿಮಾ ಸರ್. ಇದು ಒಂಥರ ಮೆಸೇಜ್ ತುಂಬ ಚೆನ್ನಾಗಿದೆ. ಬೆಂಗಳೂರಲ್ಲಿ ಏನು ಅವೇರ್ನೆಸ್ ನಡೀತಾ ಇದೆ ಕೆಟ್ಟದ್ದು, ಕೆಟ್ಟದ್ದು ಮಾತ್ರ ತೋರಿಸ್ಕೊಂಡು ಅದನ್ನು ನಾವು ಹೆಂಗೆ ಸಾಲ್ವ್ ಮಾಡ್ತಾರೆ ಮೇಡಮು, ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡ್ತಾರೆ ಅನ್ನೋದ್ರ ಮೇಲೆ ಬೇಸ್ ಮಾಡಿದ್ದೀರಿ ಸರ್. ಡ್ರಗ್ಸ್ ಬಗ್ಗೆ ಎಲ್ಲ ಇದೆ ಸರ್, ಡ್ರಗ್ಸು, ರೇಪು, ಮರ್ಡ್ರು, ಕಿಡ್ನಾಪು, ಚೈನ್ ಸ್ನ್ಯಾಪ್ ಆಲ್ ಸರ್, ಎಲ್ಲ ಇದೆ ಸರ್ ಸಿನಿಮಾದಲ್ಲಿ. ಸಿನಿಮಾದಲ್ಲಿ ಇದೊಂದೇ ಅಂತಲ್ಲ ಸರ್, ಎಲ್ಲ ಇದೆ. ಚೈನ್ ಸ್ನ್ಯಾಪು, ಸಿಗರೇಟ್, ಗಾಂಜಾ, ನೀವೇ ಗಾಂಜಾ, ಆಮೇಲೆ ಕಿಡ್ನಾಪು, ಆಮೇಲೆ ರೇಪು, ಮರ್ಡ್ರು, ಸೀಕ್ವೆನ್ಸ್ ಎಲ್ಲ ಇದೆ ಸರ್ ಸಿನಿಮಾ. ಹಾಂ ಸರ್, ನಮ್ಮದು ಸರ್ ರಿಯಲ್ ಇನ್ಸ್ಪೈರ್ ಅನ್ನೋದಕ್ಕೆ ಕಾಮನ್ ನೋಡಿರೋಂಥದ್ದೇನೆ, ಬಟ್ ಅದನ್ನು ಇನ್ಸ್ಪೈರ್ ಆಗಿ ತೊಗೊಂಡು ಮಾಡಿದ್ದೀನಿ ಸರ್. ಕಾಮನ್ ಇವಾಗ ನಡೀತಾ ಇರೋದಲ್ಲ, ನಮ್ಮ ಸಮಾಜದಲ್ಲಿ ಏನು ನಡೀತದೆ ಅದನ್ನು ನೋಡಿ ಅದ್ರ ಮೇಲೆ ಬೇಸ್ ಮಾಡಿದ್ದೀನಿ ಸರ್. ಸರ್ ಅದು ಫಸ್ಟ್ ಅಂದ್ಕೊಂಡಿರಲಿಲ್ಲ ನಾವು. ಮೇಡಮ್ ಹತ್ರ ಹೋದಾಗ ನಾವು ಅವ್ರ ಕತೆ ಹೇಳಿದೆ, ಕತೆ ಇಷ್ಟಪಟ್ಬಿಟ್ಟು ಅವರು ಮಾಡೋಣ, ನಾವೇ ಮಾಡೋಣ ಅಂದರು. ಸರಿ, ಅದ್ರ ಮೇಲೆ ನಾವು ಇಷ್ಟ ಆಯ್ತು ಸರ್, ಮೇಡಮ್ಗೆ ಒಂದು ಸಪ್ರೇಟಾಗಿ ಏನಾದರೂ ಚೆನ್ನಾಗಿ ಮಾಡೋಣ ಸಿನಿಮಾನ, ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡ್ರು ಸರ್. ಸರ್ ಇದು ಸೆಕೆಂಡ್ ಸಿನಿಮಾ ಸರ್. ಮೊದಲನೇ ಸೌಂದರ್ಯ ನೀಲಿ ಅಂತ ಒಂದು ಹಾರರ್ ಮೂವಿ ಮಾಡಿದ್ರೆ. ಸರ್ ಇದು ಸೆಕೆಂಡ್ ಸಿನಿಮಾ ಸರ್. ಸುಮನ್ ಬಂದು, ಸುಮನ್ ಸರ್ ಬಂದು ಕಮಿಷನರ್ ಕ್ಯಾರೆಕ್ಟರ್ ಮಾಡಿಸ್ತಾ ಇದ್ದೀನಿ ಸರ್. ಇವತ್ತಿನ ಸೀಕ್ವೆನ್ಸ್ ಬಂದು ಮೇಡಮ್ಗೆ, ಅವರು ಮೇಡಮ್ ಬಂದು ಹುಬ್ಳಿಲಿ ಇರ್ತಾರೆ, ಹುಬ್ಳಿ ಟ್ರಾನ್ಸ್ಫರ್, ಹುಬ್ಳಿಯಿಂದ ಟ್ರಾನ್ಸ್ಫರ್ ಮಾಡಿ ಬೆಂಗಳೂರು ಪ್ರಮೋಷನ್ ಮಾಡಿಸ್ಕೊಂಡು ಇಲ್ಲಿ ಅವ್ರನ್ನ ಇದು ಮಾಡ್ತಾರೆ ಸರ್, ಅದಕ್ಕೂ ಅಪಾಯಿಂಟ್ ಮಾಡ್ತಾರೆ. ಅದೊಂದು ಕ್ಯಾರೆಕ್ಟರ್ ಮೇಡಮ್ ಜೊತೆಲಿ ಕಾಂಬಿನೇಷನ್ ಇದೆ ಸರ್. ಸರ್ ಇದ್ರ ಸತ್ಯಪ್ರಕಾಶ್ ಸರ್ ಇದ್ದಾರೆ, ಸತ್ಯಪ್ರಕಾಶ್ ವಿಲನ್ ಸರ್ ಮಾಡ್ತಾಯಿದ್ದಾರೆ. ಆಮೇಲೆ ನಟರಾಜ್ ಅಂದ್ಬಿಟ್ಟು ಕನ್ನಡ ಹೀರೋ ಮನಸ್ಸು ಮಲ್ಲಿಗೆ ಅಂತ ಕನ್ನಡ ಸಿನಿಮಾ ಮಾಡಿದ್ದಾರೆ, ಅವ್ರು ಹೀರೋ ಇದ್ದಾರೆ. ಸೊ ಹೀರೋಯಿನ್ ಬಂದು ಹೊಸದಾಗಿ ಲಾಂಚ್ ಮಾಡ್ತಾಯಿದ್ದೆ, ಹೊಸ ಹೀರೋಯಿನ್ ಇರ್ತಾರೆ. ಇನ್ನು ಸುಮನ್ ಸರ್ ಇದ್ದಾರೆ, ನಾರ್ಮಲ್ಲಾಗಿ ಇನ್ನು ಆರ್ಟಿಸ್ಟಲ್ಲಿದೆ. ಆಮೇಲೆ KGF ಅಲ್ಲಿ ಮಾಡಿದ್ದಾರೆ ಒಂದು ರೂಪಾ ರಾಯಪ್ಪ ಅಂತ ಹೇಳ್ಬಿಟ್ಟು ಆ ಲೇಡಿ ಇದ್ದಾರೆ. ಆಮೇಲೆ ಶಂಕರಪ್ಪ ಅಂತ ತಾತ ಕ್ಯಾರೆಕ್ಟರ್ ಮಾಡಿದ್ದಾರೆ, KGF ಅಲ್ಲಿ ಮಾಡಿದ್ದಾರೆ, ಅವರಿದ್ದಾರೆ. ಇನ್ನು ಕಾಕ್ರೋಚ್ ಸರ್ ಮಾಡಿದ್ದಾರೆ, ಟಗರು ಕಾಕ್ರೋಚ್ ಸರು ಆ್ಯಕ್ಟಿಂಗ್ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಸೊ ಈ ಥರ ಆರ್ಟಿಸ್ಟ್ ಇದ್ದಾರೆ ಸರ್, ಇನ್ನೂ ಇದ್ದಾರೆ ಸರ್, ಇನ್ನೂ ಒಂದು ಇಬ್ಬರು ಆರ್ಟಿಸ್ಟ್ ಜಾಯ್ನ್ ಆಗಬೇಕು. ನಂದಕುಮಾರ್ ಅಂತ ಫಸ್ಟ್ ಟೈಮು ಕ್ಯಾಮ್ರಾ ವರ್ಕ್ ಮಾಡ್ತಾಯಿದ್ದಾರೆ. ಇನ್ನು ರವಿ ಬಸರ್ ಸರ್, ರಾಧಾಕೃಷ್ಣ ಅವ್ರ ಬ್ರದರ್ ಬಂದ್ಬಿಟ್ಟು ಇದಕ್ಕೆ ನಮಗೆ ಮ್ಯೂಸಿಕ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಾಯಿದ್ದಾರೆ. ನಿಮ್ಮದು ಸರ್ ಇದು ಟಾಕಿ ಬಂದು 80% ಟಾಕಿ ಪರ್ಸೆಂಟ್ ಮುಗಿದಿದೆ ಸರ್. ನಾನು ಒಂದು ಟೂ ಫೈಟ್ಸ್ ಬ್ಯಾಲೆನ್ಸ್ ಇದೆ. ಸೊ ಅದು ಈ ಮಂತಲ್ಲಿ ಕಂಪ್ಲೀಟ್ ಆಗೋಗುತ್ತೆ ಸರ್. ಪ್ಲಾನಿಂಗ್ ಏನಾಗಿದೆಯಾ? ಇವಾಗ ರನ್ನಿಂಗ್ ಇದೆ ಸರ್, ಆಲ್ರೆಡಿ ಪ್ರೆಸೆಂಟ್ ಶೂಟಿಂಗ್ ನಡೀತಾ ಇದೆ. ಸೊ ಆಲ್ಮೋಸ್ಟ್ ರನ್ನಿಂಗಲ್ಲಿ ಪ್ಲ್ಯಾನ್ ಮಾಡಿ ಶೂಟಿಂಗ್ ಮಾಡ್ಕೊಂಡು ಕಂಡಿಲ್ಲ. ರಿಲೀಸ್ ಪ್ಲ್ಯಾನ್ ಇಲ್ಲ ಸರ್, ಆಫ್ಟರ್ ಪ್ರಮೋಷನ್ ಆದಮೇಲೆ ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿ ಪ್ರಮೋಷನ್ ಹೆಂಗೆ ನೋಡಿಕೊಂಡು ಅದ ಮೇಲೆ ಬೇಸ್ ಮಾಡಿಸಿ ರಿಲೀಸ್ ಮಾಡ್ತಾರೆ ಸರ್.